ಅನೇಕ ಕಾರ್ಯಕ್ರಮಗಳ ಹೊತ್ತು ಕ್ಯಾಬಿನೆಟ್ ಇತ್ತು, ಮುಖ್ಯಮಂತ್ರಿಗಳು ಬರೋದು ಲೇಟ್ ಆಯ್ತು, ಆಗ್ತಾ ಇದೆ ಕ್ಯಾಬಿನೆಟ್ ಕೂಡ ಮುಂದೂಡ್ತು. ಸೊ ಇವತ್ತು ನಾವು ಹೊಸದಾಗಿ ಅನೇಕ ಕೆಲವು ಕಾರ್ಯಕರ್ತರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅರ್ಜೆಂಟ್ ಅಲ್ಲಿ ತೆಗೆದುಕೊಂಡೆ, ರಾತ್ರಿ ತೆಗೆದುಕೊಂಡು, ಯಾಕೆಂದ್ರೆ ನಮಗೂ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಗಳಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ, ಪ್ರವಾಸ ಮಾಡಬೇಕು. ನಾಳೆ ಮುಖ್ಯಮಂತ್ರಿಗಳು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲಿಗೆ ಹೋಗಬೇಕು. ಸೊ ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಳೆ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳು ರಾಜೀವ್ ಗಾಂಧಿ ಅವರ ಒಂದು ಹೊಸ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಒಂದು ದೊಡ್ಡ ಟ್ರಾಫಿಕ್ ಫ್ರೀ ಫ್ಲೋ ಸ್ಟೇಜ್, ಇದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಓಕ್ಲಿಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಉದ್ಘಾಟನೆ ಕೂಡ ಆಗ್ತಾ ಇದೆ. ನಾಳಿದ್ದು ತಿರ್ಗಾ ಬೇರೆ ಬೇರೆ ಕಡೆ ರಾಯಚೂರು ಈ ಕಡೆ ಎಲ್ಲ ಹೋಗ್ಬೇಕು. ಸೊ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಪಾಪ ಜಯಪ್ರಕಾಶ್ ಹೆಗಡೆ ಅವರು ಇನ್ನು ಎರಡು ದಿನ ಬಿಟ್ಟು ಎಲ್ಲರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ನಾವೇ ಒತ್ತಡ ಮಾಡಿ ಅವ್ರಿಗೆ ಇವತ್ತು ಟೈಮ್ ಫಿಕ್ಸ್ ಮಾಡಿ ವಾಪಸ್ ಕರೆಸಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು ಬರೋದಿತ್ತು, ಬಟ್ ಕ್ಯಾಬಿನೆಟ್ ಸ್ವಲ್ಪ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಚಾಮರಾಜನಗರ ಲೇಟ್ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರಕ್ಕಾಗಲಿಲ್ಲ. ನದಿಗಳು ಎಲ್ಲಿ ಹುಟ್ಟಿದ್ರು ಸಮುದ್ರಕ್ಕೆ ಸೇರ್ತದೆ. ಹಂಗೆ ಎಲ್ಲ ಪಕ್ಷದ ನಾಯಕರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದನ್ನ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಒಂದು ಮಾನಸ ಸರೋವರ ಇದ್ದಂಗೆ, ಒಂದು ಇತಿಹಾಸ ಇದೆ. ಈಗ ತಾನೇ ಅವರಿಗೆ ನಮ್ಮ ರಾಷ್ಟ್ರ ಧ್ವಜ ಇರುವಂತ ಒಂದು ಬಾವುಟ ಕೂಡ, ಬಣ್ಣ ಇರುವಂತ ಒಂದು ಬಾವುಟ ಕೂಡ ಕೊಟ್ಟೋ, ಒಂದು ಶಾಲ್ ಕೂಡ ಹಾಕ್ತೋ, ಅದು ಬೇರೆ ಪಾರ್ಟಿಯವ್ರಿಗೆ ಈ ಭಾಗ್ಯ ಇಲ್ಲ. ಇಷ್ಟು ವಿಜೃಂಭಣೆಯಿಂದ ಒಂದು ಬಾವುಟ ಹಾಕೊಳ್ಳಿಕ್ಕೆ, ಬಾವುಟ ಹಿಡಿಲಿಕ್ಕೂ ಕೂಡ ಒಂದು ಭಾಗ್ಯ ಅವಕಾಶ ಇಲ್ಲ. ಅದು ಕಾಂಗ್ರೆಸ್ಸಿಗರಿಗೆ ನೀವು ಮಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಬಿಜೆಪಿಯವರು 380, 350, 370 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. 370, 380 ಗೆಲ್ತೀವಿ ಅನ್ನೋರು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹುಡುಕಿ 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 ಕಾಂಗ್ರೆಸ್ ಅವ್ರನ್ನ ಬೇರೆ ಪಾರ್ಟಿಯವ್ರನ್ನ ಬಹಳ ದೊಡ್ಡ ಮಾಡಿ ಮುಂದಕ್ಕೆ ನಾವು ದೇಶನ ಬದಲಾವಣೆ ಮಾಡ್ತೀವಿ, ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ಸೇರಿಸ್ಕೊಳ್ತಾ ಇದ್ದಾರೆ. ಅವ್ರ ಪಕ್ಷ ಗಟ್ಟಿಯಾಗಿದ್ರೆ ಯಾಕೆ ಬೇರೆ ಪಾರ್ಟಿಯವರು ಅವ್ರಿಗೆ ಬೇಕಾಗಿತ್ತು? ಇದು ಒಂದು ನನ್ನ ಒಂದು ದೊಡ್ಡ ಪ್ರಶ್ನೆ. ಎರಡನೇದು ಬೇಕಾದ್ರೆ ನೀವು ನೋಡಿ, ಬಿಜೆಪಿ ಪಾರ್ಟಿ ಪಟ್ಟಿ ನಾಳೆನೋ ನಾಳಿದ್ದೋ ಎರಡು ಮೂರು ದಿನ ಬಿಟ್ಕೊಂಡು ಬರ್ತದೆ. ಕನಿಷ್ಠ 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳದ್ದಾರು ಕೂಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ನನಗೆ ಮಾಹಿತಿ ಬಂದಿದೆ. ಯಾಕೆಂದ್ರೆ ಅವ್ರ ಮೇಲೆಲ್ಲ ಆಂಟಿ ಇನ್ಕಂಬೆನ್ಸಿ ಇದೆ, ಅವರು ಬಿಜೆಪಿಯ ಸಂಸತ್ ಸದಸ್ಯರು ಜನರ ಜೊತೆ ಸ್ಪಂದಿಸಲಿಲ್ಲ, ಅವರೆಲ್ಲ ಸೋತೆ 26 ಸೀಟಲ್ಲಿ 10 ಜನ ಸೋತೆ ಸೋಲ್ತಾರೆ ಅಂತ ಹೇಳಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೊರಟಿದ್ದಾರೆ. ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷ ಜನತಾದಳದವರು ಬಿಜೆಪಿಯವರು ಸೇರ್ಕೊಂಡು ನಾವು ಈ ಕಾಂಗ್ರೆಸ್ನ ಸೋಲ್ಸಕ್ ಆಗುದಿಲ್ಲ ಅಂತೇಳಿ ಅವರಿಬ್ರು ಒಂದು ಮೈತ್ರಿ ಮಾಡಿಕೊಂಡಿದ್ದಾರೆ. ಇನ್ನ ಬೇಕಾದ್ರೆ ಎಷ್ಟು ಮೈತ್ರಿ ಬೇಕಾದ್ರೆ ಮಾಡಿಕೊಳ್ಳಿ, ನಮ್ಗೇನ್ ಅಭ್ಯಂತರ ಏನಿಲ್ಲ. ಆದ್ರೆ ನನಗೆ ವಿಶ್ವಾಸ ಇದೆ, ನಾವು ನುಡಿದಂತೆ ನಡೀತೇವೆ. ಈಗ ಡಾಕ್ಟರ್ ಪರಮೇಶ್ ಅವರು ನಿಮ್ಗೊಂದು ಮಾತು ಹೇಳಿದ್ರು, ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರ ಮಗಳನ್ನ ಕರೆಸಿ ಪ್ಯಾಲೆಸ್ ಅಲ್ಲಿ ನಾನು ಸಿದ್ದರಾಮಯ್ಯನವರು, ಅವರು ನಮ್ಮ ಪ್ರಣಾಳಿಕೆಯ ಅಧ್ಯಕ್ಷ ಆಗಿದ್ರು, ಅವರ ಸಮ್ಮುಖದಲ್ಲಿ ನಾವಿಬ್ರು ಸೇರಿ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ರು. ಆ ಗ್ಯಾರಂಟಿ ಚೆಕ್ನ ಸೈನ್ ಹಾಕಿ ಮತ್ತೆ ನೀವು ಮತ ಕೇಳಕ್ಕಿಂತ ಮುಂಚಿತವಾಗಿ
ಆ ಗ್ಯಾರಂಟಿ ಚೆಕ್ಗೆ ಶಕ್ತಿ ತುಂಬಿ ಕಾರ್ಯರೂಪಕ್ಕೆ ತಂದು ಆ ಮನೆಗಳಲ್ಲಿ ದೀಪ ಬೆಳಗುವಂತದ್ದು, ಹೆಣ್ಮಕ್ಕಳಿಗೆ 2,000 ರೂಪಾಯಿ ಕೊಡುವಂತದ್ದು, ಅನ್ನಭಾಗ್ಯ 10 ಕೆಜಿ ಹಕ್ಕಿ ಕೊಡುವಂತದ್ದು, ಏನು ನಮ್ಮ ಹೆಣ್ಮಕ್ಕಳೆಲ್ಲ ಉಚಿತವಾಗಿ ಬಸ್ನಲ್ಲಿ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡುವಂತದ್ದು, ಯುವಕರಿಗೂ ಕೂಡ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು, ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರೋದು ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಲ್ಲದೆ ಕಾರ್ಯಕರ್ತರನ್ನ ನಾವು ಗುರುತಿಸಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 15 ಜನ ಕಾರ್ಯಕರ್ತನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ಜಿಲ್ಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ, ರಾಜ್ಯದಲ್ಲಿ 5 ಜನ ಒಬ್ಬ ಕ್ಯಾಬಿನೆಟ್, 5 ಜನ ಸ್ಟೇಟ್ ಮಿನಿಸ್ಟರ್ಗಳು ಮತ್ತು ಸದಸ್ಯರನ್ನು ಮಾಡಿ, ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾವ ರಾಜ್ಯದಲ್ಲೇ ಆಗ್ಲಿ, ಬಿಜೆಪಿಯವರ ಇತಿಹಾಸ ತೆಗೆದುಕೊಳ್ಳಿ, ದಳದವ್ರು ತೆಗೆದುಕೊಳ್ಳಿ, ಯಾವಾಗಲೂ ಕೂಡ ಕಾರ್ಯಕರ್ತರಿಗೆ ಇಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ಮಾನಿಟರ್ ಮಾಡ್ತಾ ಇದ್ದೆ ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ನಗರದಲ್ಲಿ ಎಲ್ಲರೂ ಕೂಡ ಈ ಅನುಷ್ಠಾನ ಸಮಿತಿಗಳನ್ನ ರಚನೆ ಮಾಡಿ ಅವರೆಲ್ಲ ಹೋಗಿ ಯಾರ್ಯಾರಿಗೆ ತಲುಪಿಲ್ಲ, ಯಾರ್ಯಾರಿಗೆ ತಲುಪಿದೆ, ಏನಾದ್ರು ಸಮಸ್ಯೆ ಇದೆ, ಅದನ್ನೆಲ್ಲ ಕೂಡ ಎಲ್ಲ ಬಡವರಿಗೂ ಕೂಡ ಅನ್ಯಾಯ ಆಗಬಾರದು ಅನ್ನೋ ದೃಷ್ಟಿಯಿಂದ ಇಂತಹ ಒಂದು ದೊಡ್ಡ ತೀರ್ಮಾನವನ್ನ ಮಾಡಿದ್ದೇವೆ. ಇದೇ ಜಾಗದಲ್ಲಿ ಇದೇ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೊದಲು ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಹೇಳಿ ಕೂಡ ಇಲ್ಲಿ ಬಂದು ಮಾತಾಡಿದ್ದನ್ನ ಬಹುಶಃ ಎಷ್ಟು ಜನಕ್ಕೆ ಅವತ್ತಿಲ್ಲಿದ್ದೋ ಗೊತ್ತಿಲ್ಲ ಮಾತಾಡಿದ್ರು. ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಕುಮಾರಸ್ವಾಮಿ ಅವರು, ನಾನು ಹಿಂದೆ ಅವನ್ನ ಸೇರಿಸ್ಕೋಬೇಕಾಗಿತ್ತು, ನಾನೇ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದೆ, ಬೇರೆ ನಮ್ಮ ಲೋಕಲ್ ಲೀಡರ್ಸ್ ಹತ್ರೆಲ್ಲ ಮಾತಾಡಬೇಕಾಯ್ತು, ಅವ್ರ ಹತ್ರ ಇವತ್ತು ಅವರು ಕೂಡ ಬಂದಿದ್ದಾರೆ. ಸುಕುಮಾರ್ ಶೆಟ್ಟಿ ನನ್ನ ಹಳೆಯ ಸ್ನೇಹಿತರು, ಅವರು ಬಂದು ಹಿಂದೆ ಬಂದು ನನ್ನ ಹತ್ರ ಭೇಟಿ ಮಾಡಿದ್ರು. ಜಯಪ್ರಕಾಶ್ ಇವರೆಲ್ಲ ಪ್ರಮುಖರು, ಅದಲ್ಲದೆ ಬಹಳ ಜನ ಇಲ್ಲೆಲ್ಲ ಬಂದು ಸೇರಿದ್ದೀರಿ. ಇನ್ನು ಬೇರೆಯವರು ಕೂಡ ನಮ್ಮ ಹಳ್ಳಿಗಳಲ್ಲಿ ಪ್ರವಾಸಸ್ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೇರಿಸಿಕೊಳ್ಳಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಅವರಿಗೆ ಸೂಚನೆಯನ್ನ ಕೊಡ್ತಾ ಇದ್ದೇನೆ, ಮನವಿಯನ್ನ ಕೊಡ್ತಾ ಇದ್ದೇನೆ ಅವರಿಗೆ. ಅವರು ಕೂಡ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತನ ಬೇರೆ ಪಾರ್ಟಿಯಿಂದ ಬರ್ತಾ ಇದ್ದಾರೋ, ಇಲ್ಲೊಂದು ದೊಡ್ಡ ಪಟ್ಟಿ ಕೂಡ ನನ್ನ ಹತ್ರ ಇದೆ, ಅವ್ರ ಜೊತೆ ಕೆಲಸ ಮಾಡಿದಂತ ನಮ್ಮ ರಾಜ್ಯಕ್ಕೆ ಹಿಂದುಳಿದ ವರ್ಗದಲ್ಲಿ ಕಲ್ಯಾಣ್ ಕುಮಾರ್ ಆದಿಯಾಗಿ, ಅರುಣ್ ಕುಮಾರ್ ಆದಿಯಾಗಿ ನಮ್ಮ ಬಹಳ ಜನ ದೊಡ್ಡ ಹೆಸರುಗಳಿದೆ, ಅವರೆಲ್ಲ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಹಳ ಸಂತೋಷ, ಯಾರು ನಮ್ಮ ಪಕ್ಷಕ್ಕೆ ನಮ್ಮ ಗೌರವ ಕೊಟ್ಟು ಇವತ್ತು ಸೇರಿದ್ದೀರೋ ನಿಮ್ಗೆಲ್ಲರೂ ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ವಿಶ್ವಾಸ ಇರಲಿ, ಮತ್ತೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರು ಅಧಿಕಾರಕ್ಕೆ ಬರ್ತಾರೆ ಅಂತ, ಹಂಗೆ ನಾವು ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಾವು ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತೇವೆ. ಇನ್ನೊಂದು 3-4 ದಿನದಲ್ಲೇ ಬಹುಶಃ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಎಲೆಕ್ಷನ್ ಮುಗಿದಿದೆ, 3-4 ದಿನದಲ್ಲೇ ನಮ್ಮನ್ನ ದೆಹಲಿ ಕರೀತಾರೆ, ಬಹುಶಃ 15-14 ತಾರೀಕು ಕರಿಬಹುದು. ನಿನ್ನೆ ಇತ್ತು, ನಾವಿಲ್ಲಿ ನಿನ್ನೆ ಮೀಟಿಂಗ್ ಮುಗಿಸಿದ್ದೇವೆ, ಅದಾದ್ಮೇಲೆ ನೆಕ್ಸ್ಟ್ ಡೇನೆ ನಾವು ಕ್ಯಾಂಡಿಡೇಟ್ಗಳನ್ನ ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ನಾನು ಹೇಳಲಿಕ್ಕೆ ಇಷ್ಟ, ಯಾರಿಗೂ ಕೂಡ ಅನ್ಕಂಡೀಷನಲ್ ಆಗಿ ನಾನು ಇವತ್ತು ಅಡ್ಮಿಷನ್ ಮಾಡ್ಕೊಂಡಿದ್ದೇನೆ, ಯಾರಿಗೂ ಕೂಡ ಕಂಡೀಷನ್ ಆಗಿ ನಿಮ್ಗೆ ಟಿಕೆಟ್ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ ಕೊಡ್ತೀನಿ ಅನ್ನೋದು ಯಾರಿಗೂ ಕೂಡ ಇಲ್ಲ. ಪ್ರಾಮಾಣಿಕವಾಗಿ ಕಾರ್ಯಕರ್ತರಂತೆ ಕೆಲಸ ಮಾಡಬೇಕು, ಹೊಸಬರು ಅಳಗುರು ಅನ್ನೋದು ಮರೆತು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಅರ್ಹತೆ ತಕ್ಕಂತೆ ಅಧಿಕಾರ ಖಂಡಿತ ಸಿಕ್ಕೇ ಸಿಗ್ತದೆ, ಆದ್ರಿಂದ ಯಾರು ಕೂಡ ಗಾಬರಿ ಮಾಡ್ಕೊಳ್ಳೋದಾಗೂ ಹೋಗ್ಬೇಡ. ಈಗ ಜಯಪ್ರಕಾಶ್ ಬಂದ್ರು, ಕುಮಾರಸ್ವಾಮಿ ಬಂದ್ರು, ಶೆಟ್ರು ಬಂದ್ರು, ಇನ್ನೊಬ್ರು ಬಂದ್ರು, ನಮ್ಮ ಚೇರ್ ಇಲ್ಲಿ ಖಾಲಿ ಆಗ್ಬಿಡ್ತದೋ ಅಂತೇಳಿ ಯಾರು ಗಾಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ನಮ್ಮ ಕಷ್ಟ ಕಾಲದಲ್ಲಿ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವ್ರಿಗೆ ಗೌರವವನ್ನ ಉಳಿಸ್ಕೊಂಡು ಕಾಪಾಡಿಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೂಡ ಪಕ್ಷದ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಎಲ್ಲರ ಶಕ್ತಿಯನ್ನ ಬಳಸ್ಕೊಂಡು ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅನ್ನೋದು ಕೂಡ ನಾನು ತಮ್ಮೆಲ್ಲರೂ ಕೂಡ ನಾನು ಸೂಚನೆಯನ್ನು ಮಾಡಿ,
ಇವತ್ತು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಜಿಲ್ಲಾ ಸಚಿವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಪರಮೇಶ್ವರ್ ಅವರು, ಮಧು ಬಂಗಾರಪ್ಪನವರು ಮತ್ತು ಎಲ್ಲ ಶಾಸಕರು ಎಲ್ಲ ಸೇರಿ ಇವತ್ತು ಬಂದು ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತ ಆಗಿದ್ದಾರೆ. ಇವತ್ತು ನಮ್ಮ ಅನೇಕ ವಿಚಾರಗಳನ್ನ, ನಮ್ಮ ಇತಿಹಾಸವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ವೀರಶಂಕರ್ ಅವರು ತಮಗೆ ತಿಳಿಸಿದ್ದಾರೆ. ಸೊ ಅದರಿಂದ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ, ನಿಮ್ಮೆಲ್ಲರೂ ಕೂಡ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ನನ್ನ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇನ್ನ ಪ್ರಮುಖವಾಗಿ 5 ಜನ ಮುಖಂಡರಿದ್ದಾರಂತೆ, ಅವರು ದಯವಿಟ್ಟು ಶಾಸಕರ ರಾಜೇಗೌಡರು ಹೆಸರು ಹೇಳ್ತಾರೆ. ವೇದಿಕೆ ಮೇಲೆ ಬಂದು ಅಧ್ಯಕ್ಷರಿಂದ ಸಾಲ ಹಾಕಿಸ್ಕೊಳ್ಬೇಕು. ಕೀರ್ತನ್, ಬಿಜೆಪಿ ಮುಖಂಡರು ಮತ್ತು ಸಂಗಡಿಗರು, ಶಿವಕರ ಶೆಟ್ಟರು, ಗ್ರಾಮ ಪಂಚಾಯತಿ ಇಂದಿನ ಅಧ್ಯಕ್ಷರು, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಅವರು ಶೆಟ್ಟಿ ಅವರು ಕೂಡ ಅವರ ಸಹೋದರರು ವೇದಿಕೆ ಮೇಲೆ ಬರಬೇಕು. ಅವರು ಮಾತ್ರ, ಬಹಳ ಜನ ಬರಬಾರ್ದು. ಯಾರ್ಯಾರು ಹೆಸರುಗಳಿದೀವಿ ಅವ್ರು ಮಾತ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಲ್ ಕೊಡ ಸಲ್ ಸಲ್ ಬಿಡಿ. ಎಂ ಆರ್ ರವಿಶಂಕರ್, ಎನ್ ಕೆ ಕೀರ್ತನ್ ಮತ್ತು ಶಿವಕರ್ ಶೆಟ್ಟರು, ಸುಧಾಕರ್ ಶೆಟ್ಟರು, ಅವ್ರ ಜೊತೆ ಪ್ರಮುಖವಾಗಿರೋ ಒಬ್ಬೊಬ್ಬರು ಕರ್ಕೊಂಬನ್ನಿ ಆ ಥರ ಇದ್ರೆ. ಮತ್ತೆ ಎಚ್ ಎಸ್ ಕಲ್ಯಾಣ್ ಕುಮಾರ್ ಮಾಜಿ ಸದಸ್ಯರು, ನೀವು ಹೇಳ್ತೀರಾ ಸರ್? ಅದೆಲ್ಲ ಓದಿ. ಅರುಣ್ ಕುಮಾರ್ ಕಲ್ಗದ್ದೆ ಮಾಜಿ ಸದಸ್ಯರು, ಗೋಪಾಲ್ ಬಂಗೇರ ಸೋಟ, ಭುಜಂಗ ಗುರೇಕಾರೆ ಕೋಟ, ಸುರೇಶ್ ಶೆಟ್ಟಿ ದಾಸ್ತಾನ್, ನಾಗೇಂದ್ರ ಪುತ್ತನ್ ಕೋಟೆ, ಮಹೇಶ್ ಪೂಜಾರಿ ಬಳ್ಳೂರ್, ವಿಜಯ್ ಶೆಟ್ಟಿ ಅವಸೇಳ, ವಿಕಾಸ್ ಶೆಟ್ಟಿ ಉಡುಪಿ, ಮಂಜುನಾಥ್ ಶೆಟ್ಟಿ ಬೈಲೂರ್, ಪೃಥ್ವಿಜಿ, ಸಂತೋಷ್ ಶೆಟ್ಟರು ಕೆಂಜೂರ್, ಪ್ರಸನ್ನ ಶೆಟ್ಟಿ ತಾವೇಡಿ, ಭರತ್ ಶೆಟ್ಟಿ ಆಲಾಡಿ. ಅಷ್ಟೇ, ಇದು ಹೇಳಿದ್ರು. ದಯವಿಟ್ಟು ಇವರುಗಳು ಬಂದು ಅಧ್ಯಕ್ಷರಿಂದ ಮಾಲಾರ್ಪಣೆ. ಗೋಪಾಲ್ ಪೂಜಾರಿ ಅವರು ಪ್ರವೇಶ ಬಂದು ಹೋದ್ರು ಕಾಣ್ತದಲ್ವಾ? ಅಧ್ಯಕ್ಷರು ಕೇಳ್ತಾರೆ, ಸಾಲ್ಗಳು ಇಲ್ಲದ್ರೆ ಕೇಳ್ತಾರೆ.